ಸಿದ್ದರಾಮಯ್ಯನವರ ಅಣತಿಯಂತೆ ನಾಲ್ಕು ದಿನಗಳ ಹಿಂದೆ ಚಲುವರಾಯ ಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಜೊತೆ ಮಾತುಕತೆ ನಡೆಸಿದಾಗ ಯೋಗೇಶ್ವರ್ ಅವರು ಹೇಳಿದ್ದಾದರೂ ಏನು? ಓಕೆ, ಚಲುವರಾಯ ಸ್ವಾಮಿ ಅವರನ್ನ ಭೇಟಿಯಾಗಿದ್ದಂತಹ ಸಿಪಿ ಯೋಗೇಶ್ವರ್ ಚಲುವರಾಯ ಸ್ವಾಮಿ ಮುಖಾಂತರ ಸಿದ್ದರಾಮಯ್ಯನವರಿಗೆ ಏನು ಮೆಸೇಜ್ ಕಳಿಸಿದ್ದಾರೆ, ಏನು ಹೇಳಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬಿಜೆಪಿಯವರ ಸಹವಾಸವೇ ನನಗೆ ಬೇಡವಾಗಿತ್ತು. ಬಿಜೆಪಿ ವಿರುದ್ಧ ಸಿಟ್ಟನ್ನು ಹೊರಹಾಕಿದ್ದಾರೆ ಆಪರೇಷನ್ ಕಮಲದ ಸೈನಿಕ. ಆಪರೇಷನ್ ಕಮಲಕ್ಕೆ ನನ್ನನ್ನು ಬಳಸ್ಕೊಂಡ್ರು, ಮಂತ್ರಿ ಮಾಡ್ತೀನಿ ಅಂತ ನನಗೆ ಭರವಸೆಯನ್ನು ಕೊಟ್ಟು ಈಗ ನನ್ನನ್ನೇ ಕಡೆಗಣಿಸಿದ್ದಾರೆ. ಬಿಜೆಪಿಗಂತೂ ಸೇರಾಗೋಗಿದೆ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಸದ್ಯಕ್ಕೆ ಸುಮ್ಮನೆ ಇರ್ತೀನಿ, ನನಗೂ ಟೈಮ್ ಬರುತ್ತೆ, ಅಲ್ಲಿವರೆಗೂ ಕಾಯ್ತೀನಿ. ಹಾಗಂತ ಆಹ್ವಾನ ಕೊಟ್ಟ ಸಿದ್ದರಾಮಯ್ಯನವರಿಗೆ ಸಿ ಪಿ ಯೋಗೇಶ್ವರ್ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ಕಾಂಗ್ರೆಸ್ಗೆ ಬರೋಣ ಅಂತಂದರೆ ಅಲ್ಲಿ ಡಿ ಕೆ ಬ್ರದರ್ಸ್ ಇದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರನ್ನು ಎದುರಾಕ್ಕೊಂಡು ಇವರು ಬಿ ಜೆ ಪಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ರು. ಅದೇ ಪಕ್ಷಕ್ಕೆ ಬಂದರೆ ಹೊಡೆತ ಬೀಳಬಹುದು. ಸೊ ಆಪರೇಷನ್ ಕಮಲಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀನಿ, ನನ್ನನ್ನು ಬಿಟ್ಬಿಡಿ ಸಾರ್ ಅಂತ ಸಿದ್ದುಗೆ ಸೈನಿಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮಾತುಕತೆಗೆ ಬಂದ ಚಲುವರಾಯಸ್ವಾಮಿ ಬಳಿ ಈ ಎಲ್ಲ ಅಂಶಗಳನ್ನು ಹೊರಹಾಕಿದ್ದಾರೆ ಸಿ ಪಿ ಯೋಗೇಶ್ವರ್. ಇನ್ನು ಸಿ ಪಿ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ಗೆ ಕರೆ ತರೋದ್ರಿಂದ ಸಿದ್ದರಾಮಯ್ಯನವರಿಗೆ ಆಗ್ತಕ್ಕಂಥ ಲಾಭ ಏನು ನೋಡಿ. ಒಂದೇ ಅಸ್ತ್ರ ಎರಡು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡ್ರ ಸಿದ್ದರಾಮಯ್ಯನವರು. ಆಪರೇಷನ್ ಕಮಲದ ಸೈನಿಕನಿಗೆ ಗಾಳ ಹಾಕಿದ್ದು ಯಾಕೆ ಅಂದರೆ ಮಂಡ್ಯ ಮತ್ತು ರಾಮನಗರದಲ್ಲಿ ಯೋಗೇಶ್ವರ್ ಇದ್ದರೆ ಪಕ್ಷಕ್ಕೆ ಒಳ್ಳೆಯದು, ಇದು ಪಕ್ಷದ ಹಿತದೃಷ್ಟಿಯಿಂದ ಹಿತಾಸಕ್ತಿಯಿಂದ ತೆಗೆದುಕೊಂಡಂತಹ ಒಂದು ನಿರ್ಧಾರ. ರಾಮನಗರ ಮತ್ತು ಮಂಡ್ಯದಲ್ಲಿ ಸಿ ಪಿ ಯೋಗೇಶ್ವರ್ ಇದ್ದರೆ ಅನುಕೂಲವಾಗುತ್ತೆ. ಜೆ ಡಿ ಎಸ್ಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ಅಸ್ತ್ರ ಆಗ್ತಾರೆ ಸಿ ಪಿ ಯೋಗೇಶ್ವರ್ ಅವರು. ಕುಮಾರಸ್ವಾಮಿ ಅವರಿಗೆ ಎದುರಾಳಿಯಾಗಿ ಯೋಗೇಶ್ವರ್ ಅವರನ್ನ ಬಳಸ್ಕೊಳ್ಳಬಹುದು ಅಂತ ಒಂದು ಕಡೆಯಾದರೆ, ಮತ್ತೊಂದು ಕಡೆ ತಮ್ಮ ಪಕ್ಷದವರೇ ಆದ ಡಿ ಕೆ ಬ್ರದರ್ಸ್ಗೂ ಕೂಡ ಇದರ ಮುಖಾಂತರ ಶಾಕ್ ಕೊಟ್ಟಂಗೆ ಆಗುತ್ತೆ. ಒಂದು ಕಡೆ ಜೆ ಡಿ ಎಸ್ ಅನ್ನು ಮಣಿಸುವಂಥದ್ದು, ಮತ್ತೊಂದು ಕಡೆ ತಮ್ಮ ಪಕ್ಷದವರೇ ಆದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಟಕ್ಕರ್ ಕೊಡೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಇದೇ ಲೆಕ್ಕಾಚಾರದಲ್ಲಿ ಈಗ ಸೈನಿಕನಿಗೆ ರಿಟರ್ನ್ ಆಫರನ್ನು ಕೊಟ್ಟಿದ್ದಾರೆ, ವಾಪಸ್ ಬಂದುಬಿಡು ನಮ್ಮ ಪಕ್ಷಕ್ಕೆ, ನಿನಗೆ ಏನು ಬೇಕೋ ಎಲ್ಲ ಸವಲತ್ತುಗಳನ್ನ ಮಾಡಿಕೊಡ್ತೀವಿ, ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ತೀವಿ, ಯಾವುದೇ ರೀತಿ ತೊಂದರೆ ಆಗದಂತೆ ನೀನು ಇರ್ಬೋದು ಪಕ್ಷದಲ್ಲಿ ಅಂತ ಈಗ ಸಿ ಪಿ ಯೋಗೇಶ್ವರ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಆಪರೇಷನ್ ಸೈನಿಕನಿಗೆ ಆಪರೇಷನ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ, ಸಫಲರಾಗಬಹುದಾ? ಯೋಗೇಶ್ವರ್ ಮನಸ್ಥಿತಿ ಹೇಗಿದೆ ಇವಾಗ? ಅರವಿಂದ್, ಕಳೆದ ನಾಲ್ಕು ದಿನದ ಹಿಂದೆ ಸಿದ್ದರಾಮಯ್ಯ ಅವರು ಆಪ್ತ ಶಿಷ್ಯ ಆಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರು ರಾಜಾಜಿನಗರದ ಸಮೀಪದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಆಗ್ತಾರೆ. ಭೇಟಿ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಯೋಗೇಶ್ವರ್ ತಮ್ಮ ಮನಸ್ಸಿನ ನೋವನ್ನು ಅಥವಾ ತಮಗಿರುವಂತಹ ಬೇಸರ ಅಥವಾ ಬಿಜೆಪಿ ನಮ್ಮ ಯಾವ ರೀತಿ ನಡೆಸ್ಕೊಂಡ್ರು ಅನ್ನುವಂಥ ವಿಚಾರ. ಓಕೆ, ಸಂಪರ್ಕ ಕಟ್ ಆಗಿದೆ, ಮತ್ತೆ ಕನೆಕ್ಟ್ ಮಾಡೋಣ. ಬಟ್ ಸಿ ಪಿ ಯೋಗೇಶ್ವರ್ ಅವ್ರ ಜೊತೆಯಲ್ಲಿ ಚಲುವರಾಯ ಸ್ವಾಮಿ ಅವರು ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರತಕ್ಕಂಥ ಖಾಸಗಿ ಹೋಟೆಲ್ ಒಂದರಲ್ಲಿ ಅವರು ಭೇಟಿಯಾಗಿದ್ದರು. ಭೇಟಿಯಾದ ಸಂದರ್ಭದಲ್ಲಿ ಚಲುವರಾಯ ಸ್ವಾಮಿ ಅವರು ಆಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ, ಸಿದ್ದರಾಮಯ್ಯನವರು ಕೂಡ ಇದನ್ನು ಹೇಳಿ ಕಳಿಸಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ತಮ್ಮ ಮನದ ನೋವನ್ನು ಹಂಚಿಕೊಂಡಿದ್ದಾರೆ, ತಾವು ಬಿ ಜೆ ಪಿಗೆ ಬಂದು ತಪ್ಪು ಮಾಡಿದ್ವಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ, ಏನೆಲ್ಲ ಅನ್ಯಾಯ ಆಯಿತು ತಮಗೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ, ನನ್ನನ್ನು ಬಿಟ್ಬಿಡಿ ಸರ್ ಸದ್ಯಕ್ಕೆ, ಬಂದದ್ದು ಬರಲಿ, ಬಿ ಜೆ ಪಿಗೆ ಸೇರ್ಪಡೆ ಆಗಿಬಿಟ್ಟಿದ್ದೀನಿ, ನನ್ನ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಇದ್ದುಬಿಡ್ತೀನಿ, ಬಟ್ ನನಗೂ ಒಂದು ಟೈಮ್ ಬರುತ್ತೆ, ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿಗೆ ಈಗ ಸದ್ಯಕ್ಕೆ ಅವರು ಕಾಂಗ್ರೆಸ್ಗೆ ಬೇಡವಾದರೂ ಕೂಡ, ಬೇಡಂದರೆ ಬರಲಿಲ್ಲ ಅಂದರೂ ಕೂಡ, ಚುನಾವಣೆಯ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಏನಾದರೂ ಕಾಂಗ್ರೆಸ್ಗೆ ಜಂಪ್ ಆದರೆ, ಒಂದು ಕಡೆ ಸಿ ಪಿ ಯೋಗೇಶ್ವರನ ಇಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಈಗಷ್ಟೇ ಮೊಳಕೆ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಬಿ ಜೆ ಪಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಎಸ್, ಮತ್ತೆ ರೀಕನೆಕ್ಟ್ ಆಗಿದ್ದಾರೆ ಸುಕೇಶ್. ಎಸ್ ಸುಕೇಶ್, ತಾವು ಹೇಳ್ತಾ ಇದ್ರಿ ಯೋಗೇಶ್ವರ್ ಅವರು ತಮ್ಮ ಮನದ ನೋವನ್ನು ಹಂಚಿಕೊಂಡಿದ್ದಾರೆ ಅಂತ, ಏನದು? ಅಂದ್ರೆ ತಾನು ಆಪರೇಷನ್ ಕಮಲದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಕ್ಕೆ ಸಚಿವ ಸ್ಥಾನವನ್ನು ನೀಡ್ತೀನಿ ಅಂತ ಭರವಸೆಯನ್ನು ಬಿಜೆಪಿ ನಾಯಕರುಗಳು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ, ಕೊಡುವಂತ ಲಕ್ಷಣಗಳು ಇಲ್ಲ ಅನ್ನುವಂತ ಆತಂಕ, ಅಂದ್ರೆ ನಮ್ಮನ್ನ ಬಳಸ್ಕೊಂಡು ಅನಂತರ ಕಡೆಗಣಿಸ್ತಿರು ಅನ್ನುವಂತ ನೋವನ್ನ, ಇವೆಲ್ಲ ನೋವನ್ನ ನೋಡ್ತಾ ಇದ್ರೆ ಬರೋದ್ರ ಬಗ್ಗೆ ಕೂಡ ಮನಸ್ಸು ಮಾಡಿದ್ದೆ ಅನ್ನುವಂಥದ್ದು. ಆದ್ರೆ ಈಗ ಬಂದ್ರೆ ಕೂಡ ಕಾಂಗ್ರೆಸ್ ನಲ್ಲಿ ಸಮಸ್ಯೆ, ಈಗಾಗಲೇ ಕುಮಾರಸ್ವಾಮಿ ಅವ್ರನ್ನ ಎದುರು ಹಾಕೊಂಡಾಗಿದೆ, ಕಾಂಗ್ರೆಸ್ ಗೆ ಬಂದ್ರು ಕೂಡ ಅವ್ರನ್ನ ಎದುರಿಸಬಹುದು. ಆದ್ರೆ ಕಾಂಗ್ರೆಸ್ ಗೆ ಬಂದು ಅಲ್ಲಿ ಡಿ ಕೆ ಬ್ರದರ್ಸ್ ಜೊತೆಗೆ ಆಂತರಿಕ ಯುದ್ಧ ಮಾಡ್ಕೊಂಡಿರ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಬರಕ್ಕೂ ಆಗಲ್ಲ, ಬರದೇ ಇರಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾನು ಇದ್ದೀನಿ ಅನ್ನುವಂಥ ತಮ್ಮ ಒಂದು ನೋವನ್ನ, ಬೇಸರವನ್ನ, ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ
ನೋಡೋಣ ಬಿಜೆಪಿ ಇದೀನಿ ಸದ್ಯದ ಮಟ್ಟಿಗೆ ಎಷ್ಟು ದಿನ ಆಗುತ್ತೆ ನಮಗೂ ಕಾಲ ಕೂಡ ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕಾಯ್ತೀನಿ ಎನ್ನುವಂತ ಬೇಸರದ ಮಾತುಗಳನ್ನ ಕೂಡ ಈಗ ಎಸ್ ಪಿ ಯೋಗೇಶ್ವರ ಆಡಿದ್ದಾರೆ. ಅಂದ್ರೆ ಏನು ಬರ್ತೀನಿ ಇಲ್ಲ ಅಂತಕ್ಕಂತ ಪಕ್ಕ ಭರವಸೆ ಏನ್ ಕೊಟ್ಟಿಲ್ಲ? ಇಲ್ಲ, ಖಂಡಿತ ಇದ್ರು ಕೂಡ ಬರ್ತೀರ ಇಲ್ಲ ಅನ್ನೋದ್ರ ಬಗ್ಗೆ ಯಾವ್ದೇ ಪಕ್ಕ ಭರವಸೆಯನ್ನ ಕೊಟ್ಟಿಲ್ಲ. ಆದ್ರೆ ಅವರು ಬರಬೇಕಾದಂತ ಮನಸ್ಸು ಅಂದ್ರೆ ಬರಬಹುದಿತ್ತೇನೋ ಅನ್ನುವಂತ ಯೋಚನೆ ಏನಂತೂ ಮಾಡಿದ್ರು ಅನ್ನುವಂತ ಅವ್ರ ಮಾತುಗಳಲ್ಲೇ ಸ್ಪಷ್ಟವಾಗುತ್ತೆ. ಒಂದು ಕಡೆ ಡಿ ಕೆ ಬ್ರದರ್ಸ್ ಭಯ ಇರೋದ್ರಿಂದ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿರುವಂತದ್ದು, ಅಥವಾ ಬಿಜೆಪಿ ಇರೋಣ ಅಂದ್ರೆ ಅಲ್ಲಿ ತಮ್ಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿಲ್ಲ ಅಥವಾ ನಂಬಿಸಿ ದ್ರೋಹ ಮಾಡಿದ್ರು ಅನ್ನುವಂತ ಬೇಸರವನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಹೋಗ್ಬೇಕಾ ಬೇಡವಾ ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ಗೊಂದಲದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬಂದದ್ದೇ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೆ ಏನ್ ಲಾಭ ಆಗಬಹುದು ಇದರಿಂದ? ಈಗಾಗಲೇ ಮಂಡ್ಯ ರಾಮನಗರ ಭಾಗದಲ್ಲಿ ಜೆಡಿಎಸ್ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಮುಂದಿನ ಬಾರಿ ಅದು ಬದಲಾವಣೆ ಆಗಬಹುದು ಅನ್ನುವಂತ ನಿರೀಕ್ಷೆ. ಮತ್ತು ಈ ರೀತಿ ಯೋಗೇಶ್ವರ್ ಅಂತ ನಾಯಕನ ಕರ್ಕೊಂಡು ಬಂದ್ರೆ ಮಂಡ್ಯ ಮದ್ದೂರು ಭಾಗದಲ್ಲೂ ಕೂಡ ಸಹಾಯವಾಗುತ್ತೆ, ಮತ್ತು ಚನ್ನಪಟ್ಟಣದಲ್ಲಿ ಒಂದು ಹೆಚ್ಚುವರಿ ಸ್ಥಾನವನ್ನು ಗೆಲ್ಬಹುದು. ಇದು ಮುಂದೆ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಇದ್ದಂತೆ ಇದೆ. ಅಲ್ಲ, ಈಗ ಕಾಂಗ್ರೆಸ್ ಆ ಭಾಗದಲ್ಲಿ ಪ್ರಭಾವಿಯಾಗೇ ಇದೆ ಅಲ್ವಾ? ಖಂಡಿತವಾಗಿ.